ಯೋಗಾಭ್ಯಾಸವನ್ನು ಕಲ್ತ್ಕೊಂಡ್ಬಿಟ್ರೆ ಮಹಿಳೆಯರು ನರನಾರಿಗಳೇ ಎಚ್ಚೆತ್ಕೊಂಡ್ಬಿಡುತ್ತೆ. ತಾವು ಕೂಡ ಕುಳಿತಿದ್ದಲ್ಲಿ ಯೋಗಾಭ್ಯಾಸಗಳನ್ನು ಮಾಡುವ ಹೇಗೆ ಅಂತ ಹೇಳಿದ್ರೆ, ಮನುಷ್ಯನಲ್ಲಿ 72,000 ನರನಾರಿಗಳು ಓಡಾಡ್ತಾ ಇರುತ್ತೆ. ಆ ನರನಾರಿಗಳು ಇಲ್ಲಿಂದ ಪ್ರಾರಂಭ ಆಗುತ್ತೆ. ಅದು ಅವಾಗ ಅವಾಗ ಚಪ್ಪಾಳೆ ಹೊಡಿತಾ ಇದ್ರೆ ತಾವು ಕೂಡ ಎಚ್ಚರಿಕೆಯಿಂದ ಇರ್ಬೋದು. ಕಲಾವಿದರಿಗೆ ಪ್ರೋತ್ಸಾಹ, ನಿಮಗೆ ಪುನರುತ್ಸಾಹ. ಅವಾಗ ಅವಾಗ ಚಪ್ಪಾಳೆ ಬರ್ತಾ ಇದ್ರು, ಪ್ರೋತ್ಸಾಹ ಬರ್ತಾ ಇದ್ರು. ನಮ್ಮ ಗುರುಗಳು ಬರಬೇಕಾಯ್ತು, ಇಷ್ಟೊತ್ತಾದ್ರು ಬಂದಿಲ್ಲ. ಆ ಗುರುಗಳು ಎಲ್ಲಯ್ಯ ಹೋಗಿದ್ದೆ ಪ್ರಾರಬ್ಧ ಅಲ್ಲಯ್ಯ,
ನಿನ್ನೆನೆ ನಿಮ್ ಮನೆ ಹತ್ರ ಹೋಗಿ ನಿಮ್ ಶ್ರೀಮತಿ ಅವ್ರಿಗೆ ಹೇಳಿ ಬಂದಿದ್ದೀನಿ. ಏನದು ಗುರುಗಳ? ವಿರಾಟ್ ಮಹಾರಾಜರ ಪುತ್ರಿಗೆ ವಿವಾಹ ಮಹೋತ್ಸವ. ಹೌದೇ? ಶ್ರೀಕೃಷ್ಣ ಪರಮಾತ್ಮನೇ ಮುಂದಾಳತ್ವ ವಹಿಸಿ ಈ ಕಾರ್ಯ ನೆರವೇರಿಸ್ತಾ ಇದ್ದಾರೆ. ನಿನ್ನೆ ಹೇಳಿದ್ದಾರೆ. ಪುರೋಹಿತರೇ, ತಡ ಮಾಡ್ದೇನೆ, ಬೇಗ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ಕಲ್ಯಾಣ ಕೆಲಸನ ಮುಗಿಸ್ಕೊಡ್ಬೇಕು ಅಂತ ಹೇಳಿ. ಭೋಜನ ಇರುತ್ತಲ್ವೇ? ಭೋಜನ ಭೋಜನ ಅಂತ ಸಾಧ್ಯ ಅಲ್ಲ. ಮದುವೆ ಅಂದ್ಮೇಲೆ ಭೋಜನ ಇಲ್ದೇ ಇರುತ್ತೆ. ದಾನ ಧರ್ಮ ಅಷ್ಟದಾನ ಎಲ್ಲ ಸಿಗುತ್ತೆ. ಸಕಾಲಕ್ಕೆ ಹೋಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಮುಂಚೆ ಜನಸ್ತೋಮನ ಬಿಟ್ಟು ಆನಂದವಾಗಿ ಒಂದು ಆನಂದ ಪಾಶ್ವನ ಹಾಡ್ಬಿಟ್ಟು ಅಲ್ಲ, ಬಹಳ ಜನ ಬಂದಿದ್ದೀರಾ ಮದುವೆಗೆ. ಆನಂದ ಹಾಡು 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 ಹಾಡು. ಆನಂದ ಆನಂದ ಬ್ರಹ್ಮಾನಂದ ಆನಂದ ಹೌದಪ್ಪ ಹೌದ. ಕರದ ತುಪ್ಪದ ಮಂದಿಗೆ ಬೇಣಿ ಹಾಲೊಬ್ಬಚ್ಚು ತಿರೋಟಿಗಳೇ. ಆನಂದ ಆನಂದ ಬ್ರಹ್ಮಾನಂದ ಆನಂದ ಆನಂದ. ತಾಲವಿದೇನು ತಗದಿಮಿ ದಿಮಿ ಜಗನ ತಲವೇನು ಈಗ ಬಾಬಾಪದಲ್ಲಿ ತಾಲವಿದೇನು ತಗದಿಮಿ ದಿಮಿ ಜಗನ ತಲವೇನು. ಅಮಮ ಕವಿಗಳ ಘೋಷಿಗಳೇನು ಅಮಮ ಕವಿಗಳ ಘೋಷಿಗಳೇನು ನವನಿ ಮಣಿಯರ ನಡಿಗೆಗಳೇನು. ಆನಂದ ಆನಂದ ಬ್ರಹ್ಮಾನಂದ ಆನಂದ 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 ಆನಂದ. ಹೋಗಣ ನಡಿಯಪ್ಪ. ಮರಯ್ಯ ನೀ ಹೇಳ್ಕೊಟ್ಟಿದ್ದೆಲ್ಲ ಮೊದಲು ಹೀಗೆ ಬರಲಿ, ವಧು ಹೀಗೆ ಬರಲಿ, ಈಗ ಅಂತರ್ಪಟ ಹೀಯಬೇಕು. ಓಂ ಶುಕ್ಲಾಂ ಪ್ರಸನ್ನಂ ವಿಷ್ಣು ಶಶಿಭರಣಂ ಚತುರ್ಭುಷಂ ಪ್ರಸನ್ನವದನಂ ಧ್ಯಾಯ ಸರ್ವ ವಿಘ್ನೋಪಶಾಂತಯೇ. ಓಂ ಮೇಘಾನಾದ ಘಟಪಟ ಘಾಟಾಪಟ ವರ್ಧತೆ ಜಂಬೂಕಸ್ಯ ಗಗಮಗೋ ಕಾಕೋಪಗೋ ಗೀಯತೆ. ಉದ್ವೇಗವದನ ವರದಾನ ಹಂಸವಿತನ ಲೋಕತ್ರಯ ಭಾಜನ ಧನಂ ಧಾನ್ಯಂ ಬಹುಪುತ್ರ ಲಾಭಂ ಶತ ಸಂವತ್ಸರಂ ದೀರ್ಘಮಾಯುಃ. ಅಂತರ್ಪಟ ತೆಗೆಯಬೇಕು. ಓ ಹೂಣಾರವನ್ನು ವಧುವರರ ಕೈಯಲ್ಲಿ ಕೊಡಬೇಕು. ವರನಿಗೆ ವರನು ವಧುವಿಗೆ ಹೂನಾರವನ್ನು ಬದಲಾಯಿಸಿ ಹೋರ ಮುತ್ತಿನ ಹಾರ ಪದಕವ ಮಾರ ಸುಂದರಿಗಾಗುವೆ. ಹೋರ ಮುತ್ತಿನ ಹಾರ ಪದಕವ ಮಾರ ಸುಂದರಿಗಾಗುವೆ. ಹಾರ ಹಾರವ ಪುಷ್ಪ ಹಾರವ ಹಾರ ಹಾರವ ಪುಷ್ಪಹಾರವ ನನ್ನ ಸುಂದರಿಗಾಕುವೆ ನನ್ನ ಸುಂದರಿಗಾಕುವೆ.
ತಾಳಕ್ಕೆ ನಲಿಯುತ್ತವಾ ರಾಗದಿ ಸ್ವರ ಗೀತೆ ಹಾಡಿ ಮೈ ಮರೆಯುವ ಬಾ ಕುಣಿಯುತ್ತ ನಲಿಯುತ್ತ ಜಗವನ್ನಗಿಸಿ ನಾವು ಹಾಡುವ ಬಾ ಓ ರಾಣಿ ಸ್ವರ ಸಂಗೀತದ ವಾಣಿ ಮನ ತಣಿಸೆ ಚಿನ್ಮಯ ಗುಣವೇಣಿ ಓ ರಾಣಿ ಬಾಯಿಂದ ಕೇಳುತ್ತಿದ್ದರೆ ನನಗೆ ಎಷ್ಟೊಂದು ಸಂತೋಷವಾಗುವುದು ಗೊತ್ತಾ? ಸೌಂದರ್ಯ ರಾಣಿ ಪ್ರೇಮಾನುರಾಗಿಣಿ ಬೇಸಿ ಸೌಂದರ್ಯ ರಾಣಿ
ಬರುವಾಗ ಅನುರಾಗವೋ ಮಗಿಂದು ನಿನ್ನ ಪ್ರೀತಿಯ ಮಡಿಲಲ್ಲಿ ಚೆಲುವೆ ಚೆಲುವೆ ನಾನೆಂದು ಸೌಂದರ್ಯ ರಾಣಿ ಲಲನಾಮಣಿ ಸೌಂದರ್ಯ ರಾಣಿ ಲಲನಾಮಣಿ ನನ್ನ ಬಾಳಿನ ಪ್ರೇಮವ ಮಧುವನ್ನು ಮಾಡಿದ ಮಧು ಮಾಲಿನಿ ಮಧು ಮಾಲಿನಿ ಸೌಂದರ್ಯ ರಾಣಿ ಪ್ರೇಮಾನುರಾಗಿಣಿ ಅರಳಿದಾಸೆ ಮನದೊಳಗೆ ಬಳಲಿದೆ ವಿರಹದ ನಿಶೆಯೊಳಗೆ ಅರಳಿದಾಸೆ ಮನದೊಳಗೆ ಬಳಲಿದೆ ವಿರಹದ ನಿಶೆಯೊಳಗೆ ಸೌಂದರ್ಯ ರಾಣಿ ಪ್ರೇಮಾನುರಾಗಿಣಿ
ರಾಮನ ಬಿಲ್ಲನು ಹೂಡುವೆನಲ್ಲೆ ನಿನ್ನ ಹೃದಯಕ್ಕೆ ಕಾಮಶಾಸ್ತ್ರದಲ್ಲಿ ತೇಲುತ್ತ ನಲಿಯುತ್ತ ನಿನ್ನ ಸೇರುವೆ ರಾಮನ ಬಿಲ್ಲನು ಹೂಡುವೆನಲ್ಲೆ ನಿನ್ನ ಹೃದಯಕ್ಕೆ ಕಾಮಶಾಸ್ತ್ರದಲ್ಲಿ ತೇಲುತ್ತ ನಲಿಯುತ್ತ ನಿನ್ನ ಸೇರುವೆ ಅಂತರಂಗ ಸತಿಯೇ ನನ್ನೊಲವಿನಾತಾರೆಯೇ ಅಂತರಂಗ ಸತಿಯೇ ನನ್ನೊಲವಿನಾತಾರೆಯೇ ಕಾಯಿಸನು ಬಾನೋಯಿಸನು ಕಾಯಿಸನು ಬಾನೋಯಿಸನು ಅಲ್ಲೇ ನಿನ್ನನು ನನ್ನ ವೀರತನವು ನಿನಗಿನ್ನು ತಿಳಿದಿಲ್ಲ. ಕ್ಷತ್ರಿಯ ವಂಶದಲ್ಲಿ ಜನಿಸಿದ ನಾನು ಕ್ಷತ್ರಿಯ ದರ್ಪಾಂತದಿಂದ ಹೋರಾಡಿ ವೀರ ಮಾತೆಯಾದ ಈ ಭೂಮಾತೆಯ ಆಸೆಯನ್ನು ಬಿಟ್ಟು ವೀರ ಸ್ವರ್ಗವನ್ನು ಸೇರಿದರೂ ಸರಿಯೇ. ಈ ಕುರುಕ್ಷೇತ್ರ ಯುದ್ಧದಲ್ಲಿ ವೀರಭಿಮನ್ಯು ಎಂಬ ಕೀರ್ತಿಯನ್ನು ಈ ಪ್ರಪಂಚದಲ್ಲಿ ಸಾರ್ಥಕಗೊಳಿಸುವೆನು. ಕಣ್ಣ
ಹಾರಾಡುವ ಹಾಡುವ ಹಾರಾಡುವ ಜೋತಿಯಂತೆ ಉಳಿಯುವ ನಾವು ನಲಿಯುವ ನಾವು ನಲಿಯುವ ನವಿಲ ನಾಂಟ್ಯದಂತೆ ನಿನ್ನ ಕಣ್ಣೋಟ ಬೀರಲು ನಿನ್ನ ಕಣ್ಣೋಟ ಬೀರಲು ಕುಣಿತು ಅನುರಾಗ ದೀಪಲಿ ಬಂದಾಗ ಏನೋ ಆವೇಗ ಕಣ್ಣ ತುಂಬ ನಿನ್ನ ಬಿಂಬ ಕಣ್ಣ ತುಂಬ ನಿನ್ನ ಬಿಂಬ ಹುಣ್ಣಿಮೆ ನಲಿದಾಗ ದೀಪಲಿ ಬಂದಾಗ ಬಯಸಿದೆ ಬಯಸಿದೆ ಮನ ಬಯಸಿದೆ ನಿನ್ನ ಸನಿಹವನ್ನ ಹಿಡಿದಿದೆ ಹೃದಯ ಹಿಡಿದಿದೆ ಹಿಡಿದಿದೆ ಹೃದಯ ಹಿಡಿದಿದೆ ಗೆಜ್ಜೆನಾದರಿಂದ ನಿನ್ನ ಕಣ್ಣೋಟ ಬೀರಲು ಕಣ್ಣೋಟ ಬೀರಲು ಮೂಡಿತು ಅನುರಾಗ ದೀಪಲಿ ಬಂದಾಗ ಏನೋ ಆವೇಗ ಕಣ್ಣ ತುಂಬ ನಿನ್ನ ಬಿಂಬ ಕಣ್ಣ ತುಂಬ ನಿನ್ನ ಬಿಂಬ ಹುಣ್ಣಿಮೆ ನಲಿದಾಗ ದೀಪಲಿ ಬಂದಾಗ
ರಾಜತನೆಯೇ ಬಾರೆ ನೀ ಬಾಮಿರಿ ಯೋಗಿನಿ ನಿನ್ನ ಪ್ರೇಮದ ಕರೆಯೋ ಕೇಳಿದಿತು ಬಾರೆ ನೀ ಬಾಮಿರಿ ಯೋಗಿನಿ ನಿನ್ನ ಪ್ರೇಮದ ಕರೆಯೋ ಕೇಳಿದಿತು ಹೃದಯ ನಡೆ ಸಾವಿತು ರುಕ್ಮಿಣಿ.
ಅಜ್ಞಾತವಾಸವನ್ನು ಮುಗಿಸಿಕೊಂಡು ಅಸ್ತಿನಾವತಿಗೆ ಹಿಂತಿರುಗಿದರು. ಅಲ್ಲದೆ ವಿರಾಟನ ಪುತ್ರಿಯಾದ ಉತ್ತರೊಡನೆ ಅಭಿಮನ್ಯುವಿನ ವಿವಾಹವೂ ಸಹ ನಡೆಯಿತು. ಇನ್ನು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಯುಧಿಷ್ಠಿರನು ತಮ್ಮ ಕುಲ ಪುರೋಹಿತನಾದ ದೌಮ್ಯನನ್ನು ಸಂಧಿಗಾಗಿ ಕಳುಹಿಸಿದನು. ಆದರೆ ಆ ಮದೋನ್ಮತ್ತನಾದ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ರುಕ್ಮಿಣಿ, ಯುದ್ಧವೇನು ಅನಿವಾರ್ಯವಾಗಿ ಬಂದು ಒದಗಿದಂತಿದೆ. ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳು ಕಳೆದು ಹೋದವು. ಗೋಪಿ ಕಾಂಗ್ನೆರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ದ್ವಾರಕೆ ಕುಸುಮ ಶಯನದಲ್ಲಿ ಮಲಗಿ ಅರ ಮುಚ್ಚಿದ ಕಣ್ಣುಗಳನ್ನು ಅನಂತ ಭೋಗದ ಅಗಲು ಕನಸು ಕಾಣುವುದು ತಮಗಿನ್ನೂ ಸಾಧ್ಯವಿಲ್ಲ ತಾನೇ? ರುಕ್ಮಿಣಿ, ಲೋಕ ಸೇವೆ ಎರಕ್ಕೆನು ಒತ್ತಾಗಲೇ ನನ್ನ ವಿಶ್ರಾಂತಿ ದಿನಗಳು ಕೊನೆಗೊಂಡವು. ಅದಕ್ಕಾಗಿ ನಾನು ಚಿಂತಿಸುತ್ತಿಲ್ಲ ಪ್ರೇಯಸಿ. ಆದರೆ ಈ ಪ್ರಶಾಂತವಾದ ಮುಖಭಂಗಿ ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯ ನರ್ತಿಸುವುದು ಸಹಜ. ಏಳು ಶಿಶುಪಾಲಾದಿ ದಾನವರನ್ನು ಸಂಹಾರ ಮಾಡಿ ಈ ನಿಮ್ಮ ಚಕ್ರದ ರಕ್ತ ದೃಶ್ಯವು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮುಳಿಯಲ್ಲಿ ಆವ ದುಷ್ಕರ್ಮಿಗಳು ಜನಿಸಿರುವ ಅದರ ತೀಕ್ಷ್ಣ ದಾರಿಗೆ ಆಹುತಿಯಾಗಲಿ ಪರಮಾತ್ಮ. ಯುದ್ಧವೇನು ಅನಿವಾರ್ಯವಾಗಿ ಬಂದು ಒದಗಿದಂತಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು, ಆಯುಧಗಳನ್ನು ಧರಿಸಿ
ಯಾರು ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವನು ಪ್ರೇಯಸಿ. ಈ ಶಯನಾಗಾರದ ವಸತಿಯನ್ನು ದಾಟಿದರೆ ಒಂದು ಅನುಕೂಲ ಕಾರಣ ದೊರೆತಂತಾಯಿತು. ಈ ನಿಮ್ಮ ರಾಜನೀತಿ ಕೌಶಲವನ್ನು ನಾನೀಗ ತಿಳಿಯಲು ಸ್ವಾಮಿ, ಇದು ಪರ್ಯಾಸವಲ್ಲ ತಾನೆ? ಇದು ಪರ್ಯಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನರಿಂದ ಪರಿವೇಷಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನೆಲೆಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ಈಗ ನೋಡಿರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತನಲ್ಲಿ ಪಡೆದ ಅವನ ಪ್ರಚಂಡ ಅಟ್ಟಾಸದಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತಿರುವುದು. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತನು ನಿಜ, ಆದರೆ ಕುರುಕ್ಷೇತ್ರ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ. ಚದುರಂಗದಾಳಗಳಂತೆ ದರ್ಪಾಂಧ ಶತ್ರಿ ವೀರರನ್ನು ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ನಾನು ಆ ಜ್ಞಾನವನ್ನು ಒರಿಸುವೆನು. ಮಾನವನ ಆತ್ಮಶಕ್ತಿ ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಗೊಳಿಸಿ ವಿಜಯದ ಭದ್ರ ಪೀಠವನ್ನೇರಬಲ್ಲದೆಂಬುದನ್ನು ಜಗತ್ತಿಗೆ ತಿಳಿಸುವೆನು. ಸತ್ಯ ಜಸರ ಪ್ರಕಾಶದಿಂದ ಈ ಜಗತ್ತನ್ನು ಬೆಳಗಿಸುವೆನು. ರುಕ್ಮಿಣಿ, ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿಯೂ ಸಹ ನಿನ್ನ ಪತಿಯ ಕೈಗಳು ಸ್ವಚ್ಛ ಎಂಬುದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡಿವೆಯಂತೆ. ಸತ್ಯ ಧರ್ಮಗಳ ಉಳಿಸುವೆ ಜಗತ್ತು.
ಅರ್ಚನೆ. ಭರತ ವರ್ಷದಲ್ಲಿ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಬಾಲ್ಯ ಯೌವನವನ್ನು ಕಳೆದು ವಾರ್ಧಕ್ಯದ ಮೊದಲ ಹಂತಕ್ಕೆ ಕಾಲಿಟ್ಟನಾದರೂ ಆ ನನ್ನ ಕನಸು ಇನ್ನು ಕನಸಾಗಿಯೇ ಉಳಿದಿರುವುದಿಲ್ಲ. ಹಿಂಸಪ್ರಿಯರಾದ ಅಸಂಖ್ಯಾತ ದಾನವರನ್ನು ನಾನು ಅದಕ್ಕಾಗಿಯೇ ಸಂಹರಿಸಿದನಾದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಪ್ರೇಯಸಿ, ಮಾನವನೇ ಮಾನವ ಜಾತಿಯ ಪರಮಶತ್ರು ಎಂದು ಈಗ ತಿಳಿದೆನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಪಡಿಸುವುದು ಪ್ರೇಯಸಿ. ರುಕ್ಮಿಣಿ ಅಂಬುದಿನಿ
ನನ್ನ ಪ್ರೇಮಿರ್ತನಾದ ಪಾರ್ಥನು ಸಹ ಯುದ್ಧದ ಸಹಾಯಕ್ಕಾಗಿ ನನ್ನಲ್ಲಿ ಬರುತ್ತಿರುವನು. ಬರಲಿ ಬರಲಿ. ರುಕ್ಮಿಣಿ ನೀನನ್ನು ನಡೆ, ಕ್ಷಣ ಕಾಲ ನಿದ್ರಿಸುವೆನು, ಪುನಃ ಎಚ್ಚರಗೊಳ್ಳುವುದರಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲೇ ನಿರ್ಣಯಿಸಲ್ಪಡುವುದು. ಹಾಗೆ ಆಗಲಿ ಸ್ವಾಮಿ. ನಾನು ಸ್ವಲ್ಪ ಕ್ಷಣ ಕಾಲ ವಿಶ್ರಮಿಸಿಕೊಳ್ಳುವೆನು.